ಎಲ್ರಿಗೂ ನಮಸ್ಕಾರ ನಾನು ನಯನ ಟೋಲ್ 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 ಸದ್ಯ ರಾಜ್ಯದಲ್ಲಿ ಟೋಲ್ ಕಳತೆ ಸುದ್ದಿ ಹೈವೇ ರಸ್ತೆಗೆ ಎಂಟ್ರಿ ಕೊಟ್ಟರೆ ಸಾಕು ಟೋಲ್ ಕಟ್ಟಿದ್ರೇನೆ ದಾರಿ ಸಿಗೋದು ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿಗಳು ಕೂಡ ಸಕ್ಕಸದ್ದು ಮಾಡ್ತಾ ಇವೆ ಅದರಲ್ಲೂ ಮೈಸೂರು ಬೆಂಗಳೂರು ದಶಪಥ ರಸ್ತೆ ಸುದ್ದಿಗಳ ಮೇಲೆ ಸುದ್ದಿ ಆಗ್ತಾ ಇತ್ತು ಅವೈಜ್ಞಾನಿಕ ಕಾಮಗಾರಿ ಬೇಕಾಬಿಟ್ಟಿ ಟೋಲ್ ಸಂಗ್ರಹ ಮಿತಿ ಮೀರಿ ನಡೀತಾ ಇರುವ ಅಪಘಾತಗಳು ಕಳ್ಳರ ಹಾವಳಿ ಹೇಳಿದ್ರೆ ಮುಗಿಯದಷ್ಟು ಸಮಸ್ಯೆ ಆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇತ್ತು ಈಗ ಈ ಸಾಲಿಗೆ ಇನ್ನೊಂದು ಹೆದ್ದಾರಿ ಸೇರಿಕೊಳ್ತಾ ಇದೆ ರಾಜ್ಯವನ್ನ ಹಾದು ಹೋಗುವ ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿ 48ರ ಮೇಲೆ ಆರೋಪಗಳ ಸುರಿಮಳೆ ಕೇಳಿ ಬರ್ತಾ ಇದೆ ಎಸ್ ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಇರುವ ಎರಡು ಟೋಲ್ ಘಟಕಗಳಲ್ಲಿ ನಿಯಮ ಮೀರಿ ಶುಲ್ಕವನ್ನ ಸಂಗ್ರಹಿಸಲಾಗಿದೆ ಸಿಎಜಿ ರಿಪೋರ್ಟ್ ನಿಜಕ್ಕೂ ಬೆಚ್ಚಿ ಬೀಳಿಸುವಂತೆ ಇದೆ ಅಷ್ಟಕ್ಕೂ ಈ ಟೋಲ್ ನಲ್ಲಿ ಆಗಿರುವ ಅಭಾಂತರವೇನು ಎಷ್ಟು ಕೋಟಿ ಹಣವನ್ನ ನಿಯಮ ಮೀರಿ ಸಂಗ್ರಹಿಸಲಾಗಿದೆ ಈ ಕುರಿತು ಸಿಎಜಿ ತನ್ನ ರಿಪೋರ್ಟ್ ನಲ್ಲಿ ಏನು ಹೇಳಿದೆ ಈ ಕುರಿತ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾವು ನಿಮಗೆ ಕೊಡ್ತೀವಿ ಬೆಂಗಳೂರು ಮುಂಬೈ ರಾಷ್ಟ್ರೀಯ ಹೆದ್ದಾರಿ 48 ಕರ್ನಾಟಕದಲ್ಲಿ ಹಾದು ಹೋಗುವ ಹೆದ್ದಾರಿ ಇದು ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಹಾದು ಹೋಗುತ್ತೆ ಇವುಗಳಲ್ಲಿ ಚಿತ್ರದುರ್ಗ ದಾವಣಗೆರೆ ಹಾವೇರಿ ಜಿಲ್ಲೆಗಳ ನಡುವಣ ಒಟ್ಟು 132 ಕಿಲೋಮೀಟರ್ ಉದ್ದದ ಹೆದ್ದಾರಿಗೆ ಅನ್ವಯವಾಗುವ ಹೆಬ್ಬಾಳು ಟೋಲ್ ಘಟಕ ಮತ್ತು ಚಳಗೇರಿ ಟೋಲ್ ಘಟಕಗಳಲ್ಲಿ ಅಕ್ರಮವಾಗಿ ಶುಲ್ಕ ಸಂಗ್ರಹ ಮಾಡಲಾಗಿದೆ ಹೆಬ್ಬಾಳು ಟೋಲ್ ಘಟಕದ ವ್ಯಾಪ್ತಿಯಲ್ಲಿ 71 ಕಿಲೋಮೀಟರ್ ಉದ್ದದ ಹೆದ್ದಾರಿ ಬರುತ್ತೆ ದಾವಣಗೆರೆ ಮತ್ತು ಚಿತ್ರದುರ್ಗ ನಡುವೆ ಈ ಟೋಲ್ ಘಟಕವನ್ನು ನಿರ್ಮಾಣ ಮಾಡಲಾಗಿದೆ ಇನ್ನು ಚಳಗೇರಿ ಟೋಲ್ ಘಟಕದ ವ್ಯಾಪ್ತಿಯಲ್ಲಿ 60.98 ಕಿಲೋಮೀಟರ್ ಉದ್ದದ ಹೆದ್ದಾರಿ ಬರುತ್ತೆ ಇದು ದಾವಣಗೆರೆ ಮತ್ತು ಹಾವೇರಿ ನಡುವೆ ನಿರ್ಮಾಣ ಮಾಡಲಾಗಿದೆ ಈ ಎರಡು ಟೋಲ್ ಘಟಕಗಳ ವ್ಯಾಪ್ತಿಗೆ ಬರುವ ಹೆದ್ದಾರಿಯಲ್ಲಿ ಹಿಂದೆ 4 ಪಥಗಳಿತ್ತು ಅದನ್ನು 6 ಪಥಗಳಿಗೆ ಮೇಲ್ದರ್ಜೆಗೆ ಏರಿಸುವ ಕಾಮಗಾರಿಯನ್ನು ನಡೆಸಲಾಗಿತ್ತು ಗುತ್ತಿಗೆ ಒಪ್ಪಂದದ ಪ್ರಕಾರ 2020ರ ಜುಲೈ 24ರಂದು ಕಾಮಗಾರಿ ಪೂರ್ಣಗೊಳ್ಳಬೇಕಿತ್ತು ಆದರೆ ಕಾಮಗಾರಿ ಪೂರ್ಣಗೊಂಡಿರಲಿಲ್ಲ ಕಾಮಗಾರಿ ಪೂರ್ಣಗೊಂಡಿರೋದು ಯಾವಾಗ 2021ರ ಮಾರ್ಚ್ನಲ್ಲಿ ಕಾಮಗಾರಿ ಪೂರ್ತಿಯಾಗಿ ಟೋಲ್ ಸಂಗ್ರಹ ಮಾಡಿದ್ರೆ ಒಂದು ಅರ್ಥ ಇರುತ್ತೆ ಅಲ್ವಾ ಆದರೆ ಇಲ್ಲಿ ಕಾಮಗಾರಿ ಪೂರ್ತಿಯಾಗದೇನೆ ನಿಯಮ ಮೀರಿ 2020ರ ಜುಲೈನಿಂದ ಶುಲ್ಕ ಸಂಗ್ರಹ ಮಾಡೋದಕ್ಕೆ ಆರಂಭಿಸಲಾಗಿತ್ತು ಆದರೆ ನಿಯಮದಲ್ಲಿ ಏನಿದೆ ಅಂದ್ರೆ ನಿಯಮದ ಪ್ರಕಾರ ನಿಗದಿತ ದಿನದಂದು ಕಾಮಗಾರಿ ಪೂರ್ಣಗೊಳ್ಳದೆ ಇದ್ರೆ ಕಾಮಗಾರಿ ಪೂರ್ಣಗೊಳ್ಳುವವರೆಗೆ ಶುಲ್ಕ ಸಂಗ್ರಹ ಮಾಡೋ ಹಾಗಿಲ್ಲ ಇದನ್ನ ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ನಿಯಮಗಳು 2008ರ ಸೆಕ್ಷನ್ ನಲ್ಲೇ ಹೇಳಲಾಗಿದೆ ಈ ಟೋಲ್ ಘಟಕಗಳಲ್ಲಿ ನಿಯಮ ಮೀರಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 75.95 ಕೋಟಿ ರೂಪಾಯಿ ಶುಲ್ಕವನ್ನು ಸಂಗ್ರಹ ಮಾಡಲಾಗಿದೆ 2020ರ ಜುಲೈನಿಂದ ಮಾರ್ಚ್ 2021ರ ಅವಧಿಯಲ್ಲಿ ಅಕ್ರಮವಾಗಿ ಈ ಶುಲ್ಕವನ್ನು ಸಂಗ್ರಹ ಮಾಡಲಾಗಿದೆ ಇನ್ನು ಹೆಬ್ಬಾಳು ಟೋಲ್ ಘಟಕದಲ್ಲಿ 35.69 ಕೋಟಿ ಶುಲ್ಕ ಸಂಗ್ರಹ ಮಾಡಿದ್ರೆ ಚಳಕೇರಿ ವ್ಯಾಪ್ತಿಯಲ್ಲಿ 40.26 ಕೋಟಿ ಹಣವನ್ನು ಅಕ್ರಮವಾಗಿ ಸಂಗ್ರಹಿಸಲಾಗಿದೆ ಒಟ್ಟು 75.95 ಕೋಟಿ ರೂಪಾಯಿ ಹಣ ಇಲ್ಲಿ ಸಂಗ್ರಹವಾಗಿದೆ ಇದು ಕರ್ನಾಟಕದಲ್ಲಿ ಆದರೆ ಕರ್ನಾಟಕವನ್ನ ಹೊರತುಪಡಿಸಿ ಹೊರ ರಾಜ್ಯಗಳಲ್ಲೂ ಕೂಡ ಅಕ್ರಮವಾಗಿ ಹಣ ಸಂಗ್ರಹಿಸಲಾಗಿದೆ ಕರ್ನಾಟಕಕ್ಕೆ ತಾಗಿಕೊಂಡಿರುವ ಆಂಧ್ರಪ್ರದೇಶದ ಟೋಲ್ ಘಟಕ ಸೇರಿ ಒಟ್ಟು 124.18 ಕೋಟಿ ಹಣವನ್ನು ವಂಚಿಸಲಾಗಿದೆ ಈ ಬಗ್ಗೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹಾಗೂ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ನೀಡಿರುವ ಸ್ಪಷ್ಟನೆಗಳನ್ನು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಸಿಎಜಿ ತನ್ನ ರಿಪೋರ್ಟ್ನಲ್ಲಿ ಹೇಳಿದೆ ಅಷ್ಟಕ್ಕೂ ಸಿಎಜಿ ರಿಪೋರ್ಟ್ಗೆ ಬಹಳ ಮಹತ್ವವಿದೆ ಹಾಗಾಗಿ ಸಿಎಜಿ ಈ ಕುರಿತಾಗಿ ಹೇಳಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಸಿಎಜಿ ತನ್ನ ರಿಪೋರ್ಟ್ನಲ್ಲಿ ಏನು ಹೇಳಿದ ಅನ್ನೋದನ್ನು ನೋಡ್ತಾ ಹೋಗೋಣ ದಕ್ಷಿಣ ಭಾರತದ ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರುವಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಒಟ್ಟು 151 ಟೋಲ್ ಘಟಕಗಳು ಇದ್ದು ಅವುಗಳಲ್ಲಿ 41 ಘಟಕಗಳನ್ನು ಪರಿಶೋಧನೆಗೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು 2017-18ನೇ ಸಾಲಿನಿಂದ 2022ರ ಜನವರಿವರೆಗೆ ಪರಿಶೋಧನೆಯನ್ನು ನಡೆಸಲಾಗಿದೆ 41 ಘಟಕಗಳಲ್ಲಿ 3ರಲ್ಲಿ ನಿಯಮ ಉಲ್ಲಂಘಿಸಿ ಒಟ್ಟು 124.1 ಕೋಟಿ ಹಣವನ್ನು ಸಂಗ್ರಹಿಸಲಾಗಿದೆ ಎಂದು ವರದಿಯಲ್ಲಿ ಹೇಳಿದೆ ಈ 3 ಘಟಕದಲ್ಲಿ 2 ಘಟಕ ಕರ್ನಾಟಕದಲ್ಲೇ ಇದೆ ಆಗಲೇ ಹೇಳಿದ ಹಾಗೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಕಾಮಗಾರಿ ನಡೆಯುವಂತಹ ಸಂದರ್ಭದಲ್ಲಿ ಬಳಕೆದಾರರಿಂದ ಶುಲ್ಕವನ್ನು ಸಂಗ್ರಹ ಮಾಡೋ ಹಾಗಿಲ್ಲ ಅಂದ್ರೆ ಬಳಕೆದಾರರು ಶುಲ್ಕವನ್ನ ಕಡಿತ ಮಾಡಬೇಕು ಯಾಕಂದ್ರೆ ಕಾಮಗಾರಿ ನಡೆಸ್ತಾ ಇರೋದ್ರಿಂದ ಖಂಡಿತವಾಗಿ ವಾಹನ ಸವಾರರಿಗೆ ಅದರಿಂದ ತೊಂದರೆಗಳಾಗ್ತಾ ಇರುತ್ತೆ ಕೆಲವೊಮ್ಮೆ ಟ್ರಾಫಿಕ್ ಜಾಮ್ ಉಂಟಾಗಬಹುದು ಇಂತಹ ಸಂದರ್ಭದಲ್ಲಿ ಕಡಿಮೆ ಶುಲ್ಕ ನಿಗದಿ ಮಾಡಬೇಕು ಇನ್ನು ಕಾಮಗಾರಿ ಮುಗಿಬೇಕಿದ್ದ ದಿನಾಂಕ ಮತ್ತು ಕಾಮಗಾರಿ ಮುಗಿದ ದಿನಾಂಕದ ನಡುವಿನ ಅವಧಿಯಲ್ಲಿ ಬಳಕೆದಾರರಿಗೆ ಶುಲ್ಕವನ್ನ ವಿಧಿಸಬಾರದು ಅಂತ ಹೆದ್ದಾರಿ ಬಳಕೆದಾರರ ಶುಲ್ಕ ನಿಯಮ 2008 ಹೇಳುತ್ತೆ
ಆದರೆ ಅಧಿಕಾರಿಗಳು ಮಾತ್ರ ನಿಯಮಗಳನ್ನು ಗಾಳಿಗೆ ತೂರಿ ಜನರಿಂದ ಹಣವನ್ನು ಲೂಟಿ ಮಾಡಿದ್ದೇ ಮಾಡಿತು. ಇದು ಅಕ್ರಮ ಅಂತ ಸಿಎಜಿ ತನ್ನ ವರದಿಯಲ್ಲಿ ಹೇಳಿದೆ. ಇದೊಂದೇ ಅಲ್ಲ, ಮೈಸೂರು ಬೆಂಗಳೂರು ದಶಪದ ರಾಷ್ಟ್ರೀಯ ಹೆದ್ದಾರಿ ಕಥೆಯೂ ಕೂಡ ಇದೇ ರೀತಿ ಇದೆ. ದುಬಾರಿ ಶುಲ್ಕವನ್ನು ವಿಧಿಸಲಾಗ್ತಿದೆ. ಹೆದ್ದಾರಿ ಪ್ರಾರಂಭವಾದಾಗಿನಿಂದ ಇಲ್ಲಿಯವರೆಗೆ 100ಕ್ಕೂ ಹೆಚ್ಚು ಅಪಘಾತಗಳು ನಡೆದು ಹೋಗಿದೆ. ಕಳ್ಳರ ಕಾಟ ಬೇರೆ. ರಾತ್ರಿ ಹಗಲು ಅಂತ ನೋಡದೆ ಕಳ್ಳರು ಇಲ್ಲಿ ದರೋಡೆ ಮಾಡ್ತಾನೆ ಇದ್ದಾರೆ. ಈ ಆರೋಪವನ್ನ ಆ ಭಾಗದಲ್ಲಿ ಸಂಚರಿಸುವಂತಹ ನೂರಾರು ವಾಹನ ಸವಾರರು ಹೇಳಿಕೊಂಡಿದ್ದಾರೆ. ಇನ್ನು ರಸ್ತೆಯಲ್ಲಿ ಹಂಕಳಿಲ್ಲದೆ ಇರೋದ್ರಿಂದ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಇನ್ನು ರಾಮನಗರ ಪೊಲೀಸರು ವರದಿಯನ್ನ ಸಲ್ಲಿಸಿದ್ದಾರೆ. ಕಾಮಗಾರಿ ಅವೈಜ್ಞಾನಿಕವಾಗಿದೆ ಅಂತ ರಾಮನಗರ ಪೊಲೀಸರು ತಮ್ಮ ರಿಪೋರ್ಟ್ನಲ್ಲಿ ಹೇಳಿದ್ದಾರೆ. ಕಾಮಗಾರಿ ಪೂರ್ಣಗೊಂಡಾಗ ರಾಜಕೀಯ ಪಕ್ಷಗಳು ಹೊಡೆದಾಡ್ಕೊಳ್ತಾ ಇದ್ವು. ಇದು ನಮ್ಮ ಅವಧಿಯಲ್ಲಿ ನಡೆದಿರುವಂತಹ ಕಾಮಗಾರಿ, ಇದರ ಕ್ರೆಡಿಟ್ ಏನಿದ್ರು ನಮಗೇ ಸೇರ್ಬೇಕು. ಆದ್ರೆ ಯಾವಾಗ ಲೋಪದೋಷಗಳು ಕಾಣಿಸ್ಕೊಳ್ಳೋದಕ್ಕೆ ಪ್ರಾರಂಭವಾಯ್ತು, ಯಾವ ರಾಜಕೀಯ ಪಕ್ಷಗಳು ಕೂಡ ಇದ್ರ ಬಗ್ಗೆ ಚಕಾರ ಎತ್ತುತ್ತಾ ಇಲ್ಲ. ಇಷ್ಟೇ ನೋಡಿ ನಮ್ಮ ರಾಜಕೀಯ ಪಕ್ಷಗಳ ಕತೆ. ಇನ್ನು ಇಷ್ಟೆಲ್ಲ ಟೋಲ್ ಸಂಗ್ರಹ ಮಾಡ್ತಾರೆ, ಆ ಹೆದ್ದಾರಿ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ? ಗುಂಡುಗಳಿಂದ ಕೆಲ ಕಡೆ ಹೈವೇಗಳು ಕೂಡಿವೆ. ನಿರ್ವಹಣೆ ಕಾರ್ಯ ಕಾಟಾಚಾರಕ್ಕೆ ನಡೆಸ್ತಾ ಇದ್ದಾರೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಇಬ್ಬರ ಬಳಿಯೂ ಉತ್ತರ ಇಲ್ಲ. ಇನ್ನು ಬೆಂಗಳೂರು ಮುಂಬೈ ಬಳಿಯೂ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಲ್ಲಿ ಸಿಎಜಿ ಸಲ್ಲಿಸಿರುವ ರಿಪೋರ್ಟ್ನಲ್ಲಿ ಈ ಹೆದ್ದಾರಿಗಳ ಸ್ಥಿತಿಗತಿಗಳನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಸಿಎಜಿ ಹೆದ್ದಾರಿಗಳ ಸ್ಥಿತಿಗತಿ, ಅಲ್ಲಿ ಲಭ್ಯವಿರುವ ಸವಲತ್ತುಗಳ ಬಗ್ಗೆ ಕೂಡ ಬಳಕೆದಾರರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ವರದಿಯಲ್ಲಿ ಹೇಳಿದೆ. ಅಪಘಾತ ವಲಯವನ್ನು ಗುರುತಿಸಿ ಹೆದ್ದಾರಿ ವಿನ್ಯಾಸದಲ್ಲಿ ಇರುವ ನ್ಯೂನ್ಯತೆಯನ್ನು ಸರಿಪಡಿಸದೇ ಇರುವ ಕಾರಣಕ್ಕೆ ಅಪಘಾತಗಳು ನಡೀತಾ ಇದ್ದಾವೆ. ಈ ದೋಷಪೂರಿತ ವಿನ್ಯಾಸವನ್ನು ಸರಿಪಡಿಸಬೇಕು ಅಂತ ಸಿಎಜಿ ಹೇಳಿದೆ. ವಾಹನ ತೆಗೆದುಕೊಳ್ಬೇಕಾಗಲೇ ಲೈಫ್ ಟೈಮ್ ಟ್ಯಾಕ್ಸ್ ಅಂತ ಸರ್ಕಾರದವರು ವಸೂಲಿ ಮಾಡ್ತಾರೆ. ದ್ವಿಚಕ್ರ ವಾಹನದಿಂದ ಹಿಡಿದು ಎಲ್ಲಾ ವಾಹನಗಳಿಗೂ ಕೂಡ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ಇನ್ನು ಎಕ್ಸ್ ಯು ವಿ ವಾಹನಗಳಿಗೆ ಲಕ್ಷ ಲಕ್ಷ ಟ್ಯಾಕ್ಸ್ ಅನ್ನ ಕಟ್ಟಬೇಕು. ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿಸ್ಕೊಂಡು ಟೋಲ್ಗಳಲ್ಲಿ ದುಬಾರಿ ಶುಲ್ಕ ವಸೂಲಿ ಮಾಡ್ತಾ ಇರೋದು ಹಗಲು ದರೋಡೆ ಅಲ್ವಾ? ಇದನ್ನು ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ದುರಾಸೆಯನ್ನ ಬದಿಗಿಟ್ಟು ಮಾನವೀಯತೆ ನಿಷ್ಠೆಯಿಂದ ಕೆಲಸ ಮಾಡಬೇಕಿದೆ. ಜನಗಳ ಬಗ್ಗೆಯೂ ಕೂಡ ಸ್ವಲ್ಪ ಯೋಚನೆ ಮಾಡಬೇಕಿದೆ.